ಕೇಎಲ್ ಎಂ ಅನ್ನು ಮಾಡಿ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನೀವು ಅದನ್ನು ಯೂಟ್ಯೂಬಲ್ಲಿ ನೋಡಿರಬಹುದು, ನಾನು ಕೂಡ ಯೂಟ್ಯೂಬಲ್ಲಿ ನೋಡಿನೇ ಅದನ್ನು ಟ್ರೈ ಮಾಡಿ ನಿಮಗೋಸ್ಕರ ಅಂತೇಳಿ ಅದನ್ನು ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಮಗ್ಗಿಗಳನ್ನು ಮಕ್ಕಳಿಗೆ ಈಸಿಯಾಗಿ ಗುರುತಿಸೋಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಯೂಟ್ಯೂಬಲ್ಲಿ ಅದನ್ನು ಮಾಡಿದ್ರು. ನಾನು ಅದನ್ನು ಬೇರೆ ವಿಷಯಗಳಿಗೂ ಕೂಡ ಯಾವ ರೀತಿ ಯೂಸ್ ಮಾಡ್ಕೋಬೋದು, ಆ ಥರ ಟಿ ಎಲ್ ಎಂನ ಮಾಡಿ ಬೇರೆ ಸಬ್ಜೆಕ್ಟ್ಗಳಿಗೂ ಕೂಡ ಯಾವ ರೀತಿ ಬಳಸ್ಕೋಬೋದು ಅನ್ನೋದನ್ನು ಕೂಡ ನಾನು ಟ್ರೈ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೆ ಅದೇ ಐಡಿಯಾದಲ್ಲಿ ಸಾಕಷ್ಟು ವಿಷಯಗಳನ್ನ ಬೇಕಾದ್ರೆ ನೀವು ಅದನ್ನು ಮಕ್ಕಳಿಗೆ ಕಲಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾನಿಲ್ಲಿ ಇವತ್ತು ನಿಮಗೆ ಫೋನಿಕ್ಸ್ ವರ್ಡ್ಸ್ ಅಂತೇಳಿ, ಏನು ಇಂಗ್ಲೀಷ್ನಲ್ಲಿ ಎ ಎನ್ನಿಂದ ಎಂಡ್ ಆಗುವಂಥ ವರ್ಡ್ಸ್ಗಳು ಅಥವಾ ಎ ಬಿಯಿಂದ, ಅಂದರೆ ಉದಾಹರಣೆಗೆ ಕ್ಯಾನ್, ಮ್ಯಾನ್, ಫ್ಯಾನ್ ಅಥವಾ ಬ್ಯಾಗ್, ಟ್ಯಾಗ್, ಲ್ಯಾಗ್, ಈ ಥರ ವರ್ಡ್ಸ್ಗಳು ಫೋನಿಕ್ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆ ಟಿ ಎಲ್ ಎಮ್ ಅಲ್ಲಿ ಯಾವ ರೀತಿ ಮಕ್ಕಳಿಗೆ ಈಸಿಯಾಗಿ ಅದು ಆಕರ್ಷಣೀಯವಾಗಿ ತೋರಿಸ್ಬೋದು ಅನ್ನೋದನ್ನು ನಾನು ಈ ಟಿ ಎಲ್ ಎಮ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಅದೇ ರೀತಿ ವಿಡಿಯೋ ಕೂಡ ಮಾಡಿದ್ದೀನಿ. ಮತ್ತು ನಿಮಗಲ್ಲಿ ಆ ವರ್ಡ್ಸ್ಗಳನ್ನ ಫಾರ್ಮ್ ಮೇಕ್ ಮಾಡ್ಕೋಬೇಕು, ಅಂದರೆ ಯಾವ ವರ್ಡ್ಸ್ ಆದಮೇಲೆ ಯಾವುದನ್ನು ಬರ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ನೀವು ಅದೇ ರೀತಿಯಲ್ಲಿ ತಯಾರು ಮಾಡಿಕೊಂಡು ಟಿ ಎಲ್ ಎಮ್ನ ತಯಾರು ಮಾಡಿಕೊಂಡು ನೀವು ಯಾವುದಾದ್ರು ಬೇರೆ ವಿಚಾರಗಳಿಗೆ ಅಥವಾ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ, ಇದೇ ಟಿ ಎಲ್ ಎಮ್ನ ಇನ್ನೂ ಬೇರೆ ಸಬ್ಜೆಕ್ಟ್ಗಳಿಗೆ ಬಳಸ್ಕೋಬೋದು ಅನ್ನೋ ಐಡಿಯಾಸ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಕೋಬೋದು. ನಾನು ಆಲ್ರೆಡಿ ಇದನ್ನು ಮಗ್ಗಿಗಳನ್ನು ಬಳಸ್ಕೊಂಡು ಮಾಡಿದ್ದೆ ಶಾಲೆಯಲ್ಲಿ. ಇವತ್ತು ನಾನು ಅದನ್ನು ಫೋನಿಕ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯ ಟಿ ಎಲ್ ಎಮ್ನ ಮಾಡ್ಬೋದು, ಅದನ್ನು ಟಿ ಎಲ್ ಎಮ್ಮಿಂದ ಫೋನಿಕ್ ವರ್ಡ್ಸನ್ನು ಒಂದೇ ರೀತಿಯಲ್ಲಿ ಬರುವಂಥ ಫೋನಿಕ್ ವರ್ಡ್ಸ್ನ ಯಾವ ರೀತಿ ಮಕ್ಕಳಿಗೆ ಕಲಿಸ್ಕೊಡ್ಬೋದು, ಮಕ್ಕಳೇ ಕಲೀಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಆ ಟಿ ಎಲ್ ಎಮ್ನ ನಾನು ಮಾಡೋದು ಹೇಗೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋವನ್ನು ನೋಡಿ, ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅಥವಾ ಇದರಲ್ಲಿ ಏನಾದರೂ ನಾನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದ್ದರೆ ದಯಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಮತ್ತು ಇದನ್ನು ಶೇರ್ ಮಾಡೋದ್ರಿಂದ ಬೇರೆ ಟೀಚರ್ಸ್ಗಳಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ದೀನಿ. ದಯಮಾಡಿ ನಮ್ಮ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿ, ಏನಾದರೂ ಸಜೆಷನ್ಸ್ ಇದ್ದರೆ ದಯಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ನಾನು ನಿಮಗೋಸ್ಕರ ಈ ವಿಡಿಯೋನ ನಾನು ತಯಾರಿಸಿದ್ದೀನಿ. ದಯಮಾಡಿ ನೋಡಬೇಕು ಅಂತ ಕೇಳ್ಕೊತಿದ್ದೀನಿ. ಪ್ರಿಯ ಶಿಕ್ಷಕರೇ, ಇವತ್ತಿನ ದಿನ ನಾನು ನಿಮಗೆ ಒಂದು ಹೊಸ ವಿಧಾನದಲ್ಲಿ ಒಂದು ಟಿ ಎಲ್ ಎಮ್, ಅಂದರೆ ಮಕ್ಕಳಿಗೆ ಯೂಸ್ ಆಗುವಂತಹ ಒಂದು ಟಿ ಎಲ್ ಎಮ್ ಅನ್ನು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ನಾನು ಪೂರ್ತಿಯಾಗಿ ಫೋಟೋವನ್ನು ಹಾಕ್ತೀನಿ, ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ಹಾಕ್ತೀನಂತೆ. ಇಲ್ಲಿ ಏನು ಕಾಣಿಸ್ತಿದೆ ಅಂದರೆ, ಇಲ್ಲಿ ನಾನು ಫೋನಿಕ್ ವರ್ಡ್ಸ್ನ ಬರೆದಿದ್ದೀನಿ, ಇಂಗ್ಲೀಷ್ನಲ್ಲಿ ಫೋನಿಕ್ ವರ್ಡ್ಸ್ನ ಬರೆದಿದ್ದೀನಿ. ಇದನ್ನು ಮಕ್ಕಳಿಗೆ ಒಂದು ರೌಂಡ್ ಶೇಪಲ್ಲಿ ಬರುತ್ತೆ ಇದು ಟಿ ಎಲ್ ಎಮ್ಮು. ಆ ಶೇಪಲ್ಲಿ ಬರೋಗೆ ಮಾಡೋಕ್ಕೆ ಮೊದಲು ನಾವು ಈ ರೀತಿಯಲ್ಲಿ ಒಂದು ಡ್ರಾಯಿಂಗ್ ಶೀಟಲ್ಲಿ ಈ ರೀತಿ ಬರ್ಕೋಬೇಕಾಗುತ್ತೆ. ಇದನ್ನು ಮ್ಯಾಚ್ ಮಾಡಿನೇ ಬರ್ಕೋಬೇಕು. ಇಲ್ಲಿ ಕಾಣಿಸ್ತಿದೆ ನಿಮಗೆ ನೋಡಿ, ಒಂದೇ ಕಲರಲ್ಲಿ ಬರೆದಿದ್ದೀನಿ. ಎ ಎನ್ ಆ್ಯನ್, ಅಂದರೆ ಆ್ಯನ್ ಎ ಎನ್ನಿಂದ ಸ್ಟಾರ್ಟ್ ಆಗೋ ಎಂಡ್ ಆಗುವಂಥ ವರ್ಡ್ಸ್ಗಳು ಕ್ಯಾನ್, ಮ್ಯಾನ್, ಪ್ಯಾನ್, ವ್ಯಾನ್, ಟ್ಯಾನ್, ಫ್ಯಾನ್, ವ್ಯಾನ್, ರ್ಯಾನ್, ಬ್ಯಾನ್, ಹೀಗೆ ಎ ಪಿಯಿಂದ ಎಂಡ್ ಆಗುವಂಥ ಅಕ್ಷರಗಳು ಪದಗಳು ಕ್ಯಾಪ್, ಲ್ಯಾಪ್, ಎಮ್ ಎ ಪಿ ಮ್ಯಾಪ್, ಎನ್ ಎ ಪಿ ನ್ಯಾಪ್, ಆರ್ ಎ ಪಿ ರ್ಯಾಪ್, ಟ್ಯಾಪ್, ಈ ರೀತಿ ಒಂದೊಂದು ಕಲರಲ್ಲಿ ಒಂದೊಂದು ಇದನ್ನು ಬರೆದಿದ್ದೀನಿ. ಇವನ್ನ ಹೇಗೆ ಮಾಡಬೇಕು ಅಂತಂದರೆ, ಫಸ್ಟಿಗೆ ನಾವು ಈ ರೀತಿಯಲ್ಲಿ ಒಂದು ಚಾರ್ಟನ್ನು ರೆಡಿ ಮಾಡ್ಕೋಬೇಕು. ಈ ಚಾರ್ಟ್ ರೆಡಿ ಆದಮೇಲೆ ನೋಡಿ, ಇಲ್ಲಿ ಅಳತೆ ನಾನು ಸ್ಕೇಲಲ್ಲಿ ಹಾಕಿದ್ದೀನಿ, ಇದೇ ಅಳತೆಗೆ ನೀವು ಒಂದೇ ಅಳತೆಯಲ್ಲಿ ಇರಬೇಕಿದೆಲ್ಲ, ಯಾಕೆಂದರೆ ನಾವು ಅದನ್ನು ಅಲ್ಲಿ ಬಾಕ್ಸ್ ಮಾಡಿದ್ವಿ. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಈ ಶೇಪನ್ನು ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನೋಡಿ ಇಲ್ಲಿ ಇಟ್ಟಾಗ ಈ ರೀತಿ ಕಾಣಿಸ್ಬೇಕು. ಎ ಡಿ ಅಂದರೆ ಎ ಡಿಯಿಂದ ಎಂಡ್ ಆಗುವಂಥ ವರ್ಡ್ಸ್ಗಳು ಒಟ್ಟಿಗೆ ಕಾಣಿಸುತ್ತೆ ನೋಡಿ. ಬಿ ಎ ಡಿ ಬ್ಯಾಡ್, ಡಿ ಎ ಡಿ ಡ್ಯಾಡ್, ಎಚ್ ಎ ಡಿ ಹ್ಯಾಡ್, ಎಲ್ ಎ ಡಿ ಲ್ಯಾಡ್, ಎಮ್ ಎ ಡಿ ಮ್ಯಾಡ್, ಪ್ಯಾಡ್. ಹಾಗೆ ಇನ್ನೊಂದು ಬೇಕಂದರೆ ತೋರಿಸ್ತೀನಿ ನೋಡಿ, ಇಲ್ಲಿ ಎ ಟಿ, ಎ ಟಿಯಿಂದ ಎಂಡ್ ಆಗುವಂತಹ ಪದಗಳು ಅಂದರೆ ಬಿ ಎ ಟಿ ಬ್ಯಾಡ್, ಸಿ ಎ ಟಿ ಕ್ಯಾಟ್, ಎಫ್ ಎ ಟಿ ಫ್ಯಾಡ್, ಎಚ್ ಎ ಟಿ ಹ್ಯಾಡ್. ಈ ರೀತಿಯಲ್ಲಿ ಇದನ್ನು ರೌಂಡ್ ಶೇಪಲ್ಲಿ ನಾವು ಫಿಕ್ಸ್ ಮಾಡಿದ್ಮೇಲೆ ಈ ರೀತಿಯಲ್ಲಿ ತೋರಿಸ್ಲಿಕ್ಕೆ ಟಿ ಎಲ್ ಎಮ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಆಕರ್ಷಣೀಯವಾಗಿರುತ್ತೆ. ಇದನ್ನು ನೀವು ಫೋನಿಕ್ ವರ್ಡ್ಸ್ ಅಂತ ಅಲ್ಲ, ಬೇರೆ ಮಗ್ಗಿಗಳನ್ನು, ಈಗ ಉದಾಹರಣೆಗೆ ಇಲ್ಲಿ ಎರಡು ಮಗ್ಗಿ, ಎರಡು ಮಗ್ಗಿ ಅಂತ ಇಲ್ಲಿ ಎರಡು ಅಂತ ಬರೆದ್ರೆ ಇಲ್ಲಿ ಎರಡೊಂದು ಎರಡು, ಎರಡರಲ್ಲಿ ನಾಲ್ಕು, ಎರಡು ಮೂರು ಆರು, ಎರಡು ನಾಲ್ಕು ಎಂಟು, ಎರಡೈದು ಹತ್ತು, ಅಂದರೆ ಅದಕ್ಕೆ ಎಷ್ಟು 11 ಲೈನ್ ಬೇಕು, 11 ಬಾಕ್ಸಸ್ ಬೇಕಾಗುತ್ತೆ. ಈ ರೀತಿ ಆ ರೀತಿ 11 ಬಾಕ್ಸಸ್ನ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ವರ್ಡ್ಸ್ ತೊಗೊಂಡಿರೋದ್ರಿಂದ ಕಡಿಮೆ ಬಾಕ್ಸಸ್ಸು ತೊಗೊಂಡಿದ್ದೀನಿ. ಮಗ್ಗಿದಾದರೆ ನಿಮಗೆ ಇಲ್ಲಿ 11 ಬಾಕ್ಸ್ಗಳು ಬರಬೇಕಾಗುತ್ತೆ, ಒಂದು ಯಾವ ಮಗ್ಗಿ ಅಂತ ತೋರಿಸ್ಲಿಕ್ಕೆ ಮೇಲೆ, ಅದಾದಮೇಲೆ ಇನ್ನು ಉಳಿದಂತೆ 10.
ಹತ್ತು ಮಗ್ಗೆ ಹತ್ತು ಬರುತ್ತೆ, ಎರಡೊಂದ್ಲಿ ಎರಡು ಒಂದ್ಲಿಂದ ಹಿಡಿದು ಎರಡು ಹತ್ತಲಿವರೆಗೂ ಇಲ್ಲಿವರೆಗೂ 11 ಬಾಕ್ಸು ಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಫಸ್ಟಿಗೆ ಮಾಡ್ಕೋಬೇಕು. ಇದನ್ನು ಇದರ ಅಳತೆಗೇನೆ ನೋಡಬೇಕು. ನೋಡಿ ಇಲ್ಲಿ ಇಲ್ಲಿ ಇಟ್ಟಿದ್ದೀನಿ ಈ ಬಾಕ್ಸ್ಗಳು. ಇಲ್ಲಿ ಇಲ್ಲಿ ನೀವು ಹಾಕಿರಿದ್ದೀರಲ್ಲ, ಬರೆದಿದ್ದೀರಲ್ಲ, ಇದೇ ಮೆಷರ್ಮೆಂಟಲ್ಲಿ ನೀವು ತಗೋಬೇಕು. ಎರಡು ಲೈನ್ ಮಾತ್ರ, ಇಲ್ಲಿ ಎರಡು ಲೈನಿಗೆ ಮಾತ್ರ ನಾವು ಈ ರೀತಿ ಬಾಕ್ಸ್ಗಳನ್ನ ಕಟ್ ಮಾಡ್ಕೊಳ್ಳೋ ಥರ ಇರಬೇಕು. ಇಲ್ಲಿ ಪೂರ್ತಿಯಾಗಿ ಒಂದೇ ಮೆಷರ್ಮೆಂಟಲ್ಲಿ ನೀವು ಒಂದೊಂದು ಯಾವ ರೀತಿ ತಗೊಳ್ತೀರಾ ಎಲ್ಲ ವರ್ಡ್ಸು ಒಂದೇ ಮೆಷರ್ಮೆಂಟಲ್ಲಿ ಬರೆದಿರ್ತೀರಾ. ಬಟ್ ಇಲ್ಲಿ ನೋಡಿ, ಇಲ್ಲಿ ಒಂದೇ ಮೆಷರ್ಮೆಂಟಲ್ಲಿ ಬರೆದಿರ್ತೀರಾ ಈ ರೀತಿ. ಬಟ್ ಇಲ್ಲಿ ತೊಗೋಬೇಕಾದ್ರೆ ಎರಡು ಲೈನು ನೋಡಿ, ಇಲ್ಲಿ ಇದಕ್ಕೂ ಇದಕ್ಕೂ ಕೂಡ ಕರೆಕ್ಟಾಗಿ ಟ್ಯಾಲಿ ಆಗೋ ಥರ ನೀವೇನು ಮಾಡಬೇಕು, ಎರಡು ಲೈನ್ನ ನೀವು ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೋಬೇಕು. ಮತ್ತು ಆ ವರ್ಡ್ಸ್ಗಳು ಹೊರಗಡೆ ಈ ರೀತಿ ಇದನ್ನು ಸ್ಕ್ರೋಲ್ ಮಾಡ್ದಂಗೆ ಮಾಡ್ದಂಗೆ ಅದು ಕಾಣಿಸ್ತಾ ಹೋಗ್ಬೇಕು. ಆ ರೀತಿಯಲ್ಲಿ ನೀವೇನು ಮಾಡಬೇಕು, ಬಾಕ್ಸಸ್ನ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಎಷ್ಟು ಬಾಕ್ಸಸ್ ಇದೆ ಅಂದರೆ, ಇಲ್ಲಿ 9 ಬಾಕ್ಸಸ್ ಇದೆ ನೋಡಿ. ಇಲ್ಲಿ 1, 2, 3, 4, 5, 6, 7, 8, 9 ಬಾಕ್ಸಸ್ ಇದೆ ನಾನು ಮಾಡಿರೋಂಥದ್ದು. ಸೊ ಇಲ್ಲೂ ಕೂಡ ನಾವು ಇದಕ್ಕೂ ಕೂಡ ನಾವು ಎಷ್ಟು ಬಾಕ್ಸ್ ಮಾಡಬೇಕಾಗುತ್ತೆ, 1, 2, 3, 4, 5, 6, 7, 8, 9 ಜಿಗ್ಜ್ಯಾಕ್ ಟೈಪಲ್ಲಿ 9 ಬಾಕ್ಸ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಒಂದೇ ಲೈನಲ್ಲ, ಜಿಗ್ಜ್ಯಾಕ್ ಟೈಪಲ್ಲಿ 9 ಬಾಕ್ಸಸ್ಸನ್ನು ಈ ನೆಕ್ಸ್ಟ್ ಇನ್ನೊಂದು ಡ್ರಾಯಿಂಗ್ ಶೀಟ್ಗೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಈ ಥರ ಬಾಕ್ಸಸ್ಗಳನ್ನ ಎಲ್ಲ ಬಾಕ್ಸಸ್ಗಳನ್ನ ಒಂದೇ ಪ್ಯಾಟ್ನ ಅಂದರೆ ಒಂದೇ ಸೈಜಲ್ಲಿ ಮಾಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಪ್ಲೇಸ್ನ ಬಿಟ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ಎರಡೂ ಚಾರ್ಟಲ್ಲೂ ಕೂಡ, ಎರಡೂ ಡ್ರಾಯಿಂಗ್ ಶೀಟಲ್ಲೂ ಕೂಡ ಈ ರೀತಿ ಪ್ಲೇಸ್ನ ಬಿಟ್ಕೋಬೇಕು. ನೋಡಿ, ಇಲ್ಲೂ ಕೂಡ ಇಲ್ಲಿ ವರ್ಡ್ಸ್ ಬರೆದಿರುವಂತಹ ಚಾರ್ಟಲ್ಲಿ ಜಾಸ್ತಿ ಪ್ಲೇಸ್ನ ಬಿಟ್ಕೋಬೇಕು. ಹಾಗೆ ಇನ್ನೊಂದು ಬಾಕ್ಸ್ ಮಾಡಿದಿರಲ್ಲ, ಅದ್ರ ಪ್ಲೇಸ್ನ ಅದರಲ್ಲಿ ಸ್ವಲ್ಪ ಅದಕ್ಕಿಂತ ಕಡಿಮೆ ಪ್ಲೇಸ್ನ ಬಿಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ, ನಾವು ಇದನ್ನು ಈ ರೀತಿ ರೋಲ್ ಮಾಡ್ತೀವಿ, ರೌಂಡ್ ಶೇಪಲ್ಲಿ ಈ ರೀತಿ ಏನು ಮಾಡ್ತೀವಿ, ಈ ರೀತಿ ಜಾಯಿನ್ ಮಾಡ್ತೀವಿ. ಇದನ್ನು ಫೆವಿಕಾಲ್ ಹಾಕಿ ಜಾಯಿನ್ ಮಾಡ್ತೀವಿ, ಫುಲ್ಲು ಪೂರ್ತಿ ಇಲ್ಲಿಂದ ಅಲ್ಲಿಗೆ ಪೂರ್ತಿ ಏನು ಮಾಡ್ತೀವಿ, ಇಲ್ಲಿಂದ ಅಲ್ಲಿಗೆ ಜಾಯಿನ್ ಮಾಡ್ತೀವಿ. ಈ ರೀತಿ ನಮಗೆ ರೌಂಡ್ ಶೇಪಲ್ಲಿ ಸಿಗುತ್ತೆ ಅದು, ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಆಮೇಲೆ ಈ ಬಾಕ್ಸಸ್ ಮಾಡಿರೋದನ್ನು ಇದ್ರ ಮೇಲೆ ರೌಂಡ್ ಶೇಪಲ್ಲಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಬಾಕ್ಸ್ ಮಾಡಿರೋಂಥದ್ದು ಮೇಲ್ಭಾಗಕ್ಕೆ ಬರಬೇಕು, ಹಾಗಾಗಿ ಮತ್ತು ಇನ್ನು ಒಳಗಡೆ ವರ್ಡ್ಸ್ ಬರೆದಿರೋಂಥದ್ದು ಒಳಗಡೆ ಬರಬೇಕು. ಹಾಗಾಗಿ ವರ್ಡ್ಸ್ ಬರೆದಿರೋನ ಸ್ವಲ್ಪ ಚಿಕ್ಕದಾಗಿ ಸುತ್ತಕೋಬೇಕು, ಬಾಕ್ಸ್ ಬಂದಿರೋದು ಮೇಲೆ ಸ್ವಲ್ಪ ದೊಡ್ಡದಾಗಿ ಏನು ಮಾಡಬೇಕಾಗುತ್ತೆ, ನಾವಿಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೇಸ್ಟ್ ಮಾಡಿಕೊಂಡು ಅದು ಒಳಗಡೆ ರೌಂಡ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಆಮೇಲೆ ಇಷ್ಟನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನಾನು ಈಗ ಪೇಸ್ಟ್ ಮಾಡ್ತೀನಿ, ಎಲ್ಲನೂ ನೋಡ್ಕೊಳ್ಳಿ. ನೋಡಿ, ಈಗ ಇಲ್ಲಿ ಈ ವರ್ಡ್ಸ್ ಬರೆದಿರಲ್ಲ ಆ ಸೈಡ್ಗೆ ನೀವು ಈ ಕಡೆ ಖಾಲಿ ಪ್ಲೇಸ್ ಬಿಟ್ಟಿದ್ರಲ್ಲ ಅಲ್ಲಿಗೆ ಫೆವಿಕಾಲ್ನ ಹಾಕೋಬೇಕಾಗುತ್ತೆ. ಫೆವಿಕಾಲ್ನ ಈ ಕಡೆ ಪ್ಲೇಸ್ಗೆ ಹಾಕ್ಕೊಂಡು ಈಗ ಇದನ್ನು ಏನು ಮಾಡಿ, ಟರ್ನ್ ಮಾಡಿ ನೋಡಿ, ಇದನ್ನು ಇಲ್ಲಿಗೆ ಕರೆಕ್ಟಾಗಿ ಕೂರೋ ಥರ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಮತ್ತೆ ಏನು ಮಾಡಬೇಕಾಗುತ್ತೆ, ನಾವು ಎರಡನ್ನು ಕೂಡ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ನೋಡಿ, ಅಂಟಿಸ್ಕೊಂಡಿದ್ದೀನಿ. ನೀಟಾಗಿ ಅಂಟಿದ ಮೇಲೆ ನೆಕ್ಸ್ಟ್ ಕೆಲಸ ಇದರೊಳಗಡೆ ಅದನ್ನು ಹಾಕಬೇಕು. ಅಂದರೆ ಇದನ್ನು ಫಸ್ಟ್ ಈ ರೀತಿ ನಿಲ್ಲಿಸ್ಕೊಂಡು ಇದ್ರ ಮೇಲಿಂದ ಇದನ್ನು ಹಾಕೋಣ. ಇಲ್ಲಿ ಹಾಕಬೇಕಾದ್ರೆ ನಾವು ನೋಡ್ಕೋಬೇಕು, ಇಲ್ಲಿ ಮೊದಲನೇ ಬಾಕ್ಸ್ ಏನಿದೆ ಅದು ರೈಟ್ ಸೈಡಿಗೆ ಬಂದಿರಬೇಕು. ನೋಡ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಬಾಕ್ಸ್ ಮಾಡಿರೋದನ್ನು ಮೇಲ್ಗಡೆ ಬರಬೇಕು, ಹಾಗೆ ವರ್ಡ್ಸ್ಗಳು ಕೆಳಗಡೆ ಬರಬೇಕು. ಈ ರೀತಿ ಇದನ್ನು ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ವರ್ಡ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಕಾಣಿಸ್ತಿದೆ ಅಲ್ಲ ಎಲ್ಲರಿಗೂ ನೋಡಿ, ಈ ಥರ ಒಳಗಡೆ ಅದನ್ನು ಹೊರಗಡೆ ಬಾಕ್ಸನ್ನು ಅಥವಾ ಒಳಗಡೆ ವರ್ಡ್ಸಿಂದನ್ನು ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಆ ಸ್ಕ್ರೋಲ್ ಮಾಡಲಿಕ್ಕೆ ಈಸಿ ಆಗೋ ಥರ ಇನ್ನೊಂದು ನಾನು ಅಲ್ಲಿ ಮೇಲ್ಗಡೆ ವ್ಯವಸ್ಥೆಯನ್ನು ಮಾಡ್ತೀನಿ ನೋಡ್ಕೊಳ್ಳಿ. ನೋಡಿ, ಇದನ್ನು ಮೂವ್ ಮಾಡಲಿಕ್ಕೆ ಅಂತೇಳಿ ನಾನು ಈ ರೀತಿ ಮಾಡಿದ್ದೀನಿ. ಅಂದರೆ ಇಲ್ಲಿ ಸ್ಟೆಪ್ಲರ್ ಪಿನ್ನಲ್ಲಿ ಸ್ಟ್ರಾ ಕಡ್ಡಿಗಳನ್ನ ಏನು ಮಾಡಿದ್ದೀನಿ, ಇಲ್ಲಿ ಸುತ್ತ ನೋಡಿ ಒಂದು 5-6 ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ಟ್ರಾ ಕಡ್ಡಿಗಳನ್ನ ಸ್ಟೆಪ್ಲರ್ನಲ್ಲಿ ಪಿನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮಧ್ಯದಲ್ಲಿ ಏನು ಮಾಡಿದ್ದೀನಿ, ಅವೆಲ್ಲನೂ ಸೇರಿಸಿ ಜಾಯಿನ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿದ್ದೀನಿ. ಈಗ ಇದನ್ನು ಮಾಡೋದು ಹೇಗಪ್ಪ ಅಂದರೆ ನೋಡಿ, ಇಲ್ಲಿ ಈ ರೀತಿ ಒಂಚೂರು ಮುಂದೆ ಎಳ್ಕೊಬಿಟ್ಟು ಒಂಚೂರು ಮೇಲೆ ಎಳ್ಕೊಂಡು ಏನು ಮಾಡ್ಬೋದು, ಇದನ್ನು ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಜೂರ್ ಮೇಲೆ ಎಳ್ಕೊಂಡು ಏನು ಮಾಡ್ತಾ ಹೋಗ್ಬೋದು, ನಾವು ಸ್ಕ್ರೋಲ್ ಮಾಡಿಕೊಂಡು ಹೋಗ್ಬೋದು. ಜೂರ್ ಮೇಲೆ ಎತ್ಬಿಟ್ಟು ಇದನ್ನು ಮೂವ್ ಮಾಡಿದ್ರೆ ಸ್ಕ್ರೋಲ್ ಆಗ್ತಾ ಹೋಗುತ್ತೆ ನೋಡಿ.
ಕಾಣಿಸ್ತಿದೆ ಅಲ್ಲ ಇದಕ್ಕೆ ಮೂ ಮಾಡ್ತಾ ಚೂರ್ ಮೇಲೆ ಎತ್ತಿ ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದು ಇದೆ ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡು ನೀವು ಪದಗಳನ್ನು ತೋರಿಸ್ಕೋಬಹುದು।